ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಡಿಸ್ಕಸ್ ಮಾಡೋಣ. ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ಯೂತ್ ಎಂಪ್ಲಾಯ್ಮೆಂಟ್ ಡಿಕ್ಲೈನ್ಡ್ ಇನ್ ಇಂಡಿಯಾ ಸೇಸ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಸೊ ನೋಡ್ರಿ, ಏನ್ ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಅಂದ್ರೆ ಉದ್ಯೋಗ ಏನಿದೆಯಲ್ಲ, ಅದು ಯಾರಲ್ಲಿ ಕಡಿಮೆ ಆಗಿದೆಯಪ್ಪ ಅಂದ್ರೆ ಯುವಕರಲ್ಲಿ ಕಮ್ಮಿ ಆಗ್ತಾ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದವ್ರು ಯಾರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಕಾರ್ಮಿಕರ ಆಯೋಗ ಅಂತ ಹೇಳ್ಬೋದು. ಸೊ ನೋಡ್ರಿ, ಇಂಡಿಯಾದಲ್ಲಿ ಏನಪ್ಪಾ ಅಂದ್ರೆ ವರ್ಕಿಂಗ್ ಅವರ್ ಏನಿದೆಯಲ್ಲ ಅದು ಮತ್ತೆ ಉದ್ಯೋಗ ಕಳೆದುಕೊಳ್ಳೋದು ಅದು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವ ಟೈಮಲ್ಲಿ ಜಾಸ್ತಿ ಆಗಿದೆಯಪ್ಪ ಅಂದ್ರೆ 2020 ಮತ್ತೆ 2021 ಟೈಮಲ್ಲಿ ಇದು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 2020 ಕಂಪೇರ್ ಮಾಡಿದ್ರೆ 2021 ಚೆನ್ನಾಗಿದೆ, ಅಂದ್ರೆ ಕಂಪೇರಿಟಿವ್ಲಿ ಚೆನ್ನಾಗಿದೆ, ಬಟ್ ಏನಪ್ಪ ಅಂದ್ರೆ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದವ್ರು ಯಾರಪ್ಪ ಅಂದ್ರೆ, ಈ ರಿಪೋರ್ಟ್ ಅನ್ನ ನೋಡ್ರಿ, ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ ಅನ್ನೋರು ಈ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಯಾರಂದ್ರೆ, ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್ ಫಾರ್ ಯೂತ್ 2022 ಅನ್ನೋ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಇದನ್ನ ರಿಲೀಸ್ ಮಾಡಿದವರು ಯಾರಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವರು ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ರಿಪೋರ್ಟ್ ಏನ್ ಹೇಳ್ತಿದೆ ಅಂದ್ರೆ, ಈಗ ಈ ಉದ್ಯೋಗ ಇದೆಯಲ್ಲ, ಇದು ಯಾರಲ್ಲಿ ಜಾಸ್ತಿ ಹೋಗ್ತಿದೆಯಪ್ಪ ಅಂದ್ರೆ, ಈಗ ಯಾರು ಜಾಸ್ತಿ ಉದ್ಯೋಗವನ್ನ ಕಳೆದುಕೊಳ್ತಿದ್ದಾರೆ ಜಾಗತಿಕವಾಗಿ ಅಂದ್ರೆ, ಈ ಯುವಕರು ಜಾಸ್ತಿ ಕಳೆದುಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ COVID-19 ಟೈಮ್ ಬಂತಲ್ಲ, ಅವಾಗ ಏನಪ್ಪ ಅಂದ್ರೆ ಈ ಉದ್ಯೋಗ ಕಳೆದುಕೊಳ್ಳೋದಕ್ಕೆ ಜಾಸ್ತಿ ಆಯ್ತಲ್ಲ, ಇದನ್ನು ಕೂಡ ಕಂಟಿನ್ಯೂ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಚಾಲೆಂಜಸ್ ನ ನೋಡ್ತಾ ಹೋದ್ರೆ, ಈಗ ಯಾರಲ್ಲಿ ಜಾಸ್ತಿ ಉದ್ಯೋಗವನ್ನ ಕಳೆದುಕೊಳ್ತಿದ್ದಾರೆ ಅಂದ್ರೆ, ಯಾರೆಲ್ಲ 15-24 ವರ್ಷದ ಯುವಕರು ಇದಾರಲ್ಲ, ಅವರಲ್ಲಿ ಏನಪ್ಪ ಅಂದ್ರೆ ಈ ಉದ್ಯೋಗಗಳು ಜಾಸ್ತಿ ಕಳೆದುಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಅನ್ಎಂಪ್ಲಾಯ್ಮೆಂಟ್ ಯೂತ್ ಎಷ್ಟಿದೆಯಪ್ಪ ಅಂದ್ರೆ 2022 73 ಮಿಲಿಯನ್ ಇದೆ. ಅದೇ 2021 ಎಷ್ಟಿತ್ತಪ್ಪ ಅಂದ್ರೆ 75 ಮಿಲಿಯನ್, ಅಂದ್ರೆ 7.3 ಕೋಟಿ ಅಂತ ಹೇಳ್ಬೋದು. ಎಲ್ಲಿ ಇಲ್ಲಿ 7.3 ಕೋಟಿ, ಅದೇ ಇಲ್ಲಾದ್ರೆ ಏನಪ್ಪ ಅಂದ್ರೆ 7.5 ಕೋಟಿ ಅಂತ ಹೇಳ್ಬೋದಾಗಿದೆ. ಸೊ ನೋಡ್ರಿ, 2021 ಎಷ್ಟು ಕೋಟಿ ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂದ್ರೆ 7.3 ಕೋಟಿ ಜನ ಇದ್ದಾರೆ. ಅದೇ 2021 ಏನಪ್ಪಾ ಅಂದ್ರೆ 7.5 ಕೋಟಿ ಜನ ಇದ್ರು, ಅಂದ್ರೆ 20 ಲಕ್ಷ ಜನರಿಗೆ ಮಾತ್ರ ಏನಪ್ಪ ಈಗ ಉದ್ಯೋಗ ದೊರಕಿದೆ ಅಂತ ಹೇಳ್ಬೋದು. ಅದೇ ಪ್ರೀ ಪ್ಯಾಂಡಮಿಕ್ ಲೆವೆಲ್ ಅಲ್ಲಿ ನೋಡೋದಾದ್ರೆ ಇನ್ನೂ ಕೂಡ ಕಮ್ಮಿ, ಅಂದ್ರೆ 60 ಲಕ್ಷ ಮಂದಿ ಏನು ಉದ್ಯೋಗಸ್ಥರಿದ್ರಲ್ಲ ಅವ್ರು ಕಮ್ಮಿ ಆಗಿದ್ರೆ, ಅಂದ್ರೆ ಪ್ರೀ ಪ್ಯಾಂಡಮಿಕ್ ಜನದ ಇದು COVID-19 ಬರೋದಕ್ಕಿಂತ ಮುಂಚೆ ಎಷ್ಟು ಜನ ನಿರುದ್ಯೋಗಿಗಳಿದ್ರಪ್ಪ ಅಂದ್ರೆ 6.9 ಕೋಟಿ ಇದ್ರು, ಈಗ ಏನಿದೆ ಅಂದ್ರೆ ಅದು 7.3 ಕೋಟಿ ಆಗಿದೆ. ಅದೇ ತರನ ನೋಡ್ರಿ, ಈ ರಿಪೋರ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಈ ರಿಪೋರ್ಟ್ ಅನ್ನ ಯಾವ ತರನ ಇಂಡಿಯಾದಲ್ಲಿ ಸ್ಟಡಿ ಮಾಡಿದಾರೆ ಅಂದ್ರೆ, ಸೊ ನೋಡ್ರಿ ಇವರು ಸರ್ವೆನ ಕಂಡಕ್ಟ್ ಮಾಡಿದ್ದಾರೆ. ಯಾರ ಮೂಲಕಪ್ಪ ಅಂದ್ರೆ, ಸೆಂಟರ್ ಫಾರ್ ಮಾನಿಟರಿಂಗ್ ದ ಇಂಡಿಯನ್ ಎಕಾನಮಿ ಇದೆಯಲ್ಲ, ಅದ್ರ ಮೂಲಕ ಇವರು ಸರ್ವೆನ ಕಂಡಕ್ಟ್ ಮಾಡಿದಾಗ ಏನಪ್ಪ ಅಂದ್ರೆ, ಯೂತ್ ಅಲ್ಲಿ ಏನು ಪಾರ್ಟಿಸಿಪೇಷನ್ ರೇಟ್ ಇದೆಯಲ್ಲ ಅದು ಡಿಕ್ಲೈನ್ ಆಗಿದೆ. ಎಷ್ಟು ಡಿಕ್ಲೈನ್ ಆಗಿದೆಯಪ್ಪ ಅಂದ್ರೆ 0.9% ಡಿಕ್ಲೈನ್ ಆಗಿದೆ. ಪಾರ್ಟಿಸಿಪೇಷನ್ ರೇಟ್ ಅಂದ್ರೆ, ಈಗ ಯಾವ ವ್ಯಕ್ತಿ ಉದ್ಯೋಗವನ್ನ ಪಡೆದುಕೊಳ್ಳೋಕೆ ಹಂಬಲಿಸ್ತಾನಲ್ಲ, ಆ ಹಂಬಲಿಸುವಿಕೆಗೆ ನಾವೇನು ಕರಿತೀವಿ ಅಂದ್ರೆ ಪಾರ್ಟಿಸಿಪೇಷನ್ ರೇಟ್. ಅಂದ್ರೆ ಒಬ್ಬ ಮನುಷ್ಯ ಎಷ್ಟು ಏಬಲ್ ಇದ್ದಾನೆ ಅಥವಾ ಅವನು ಕೆಲಸ ಮಾಡಕ್ಕೆ ಎಷ್ಟು ರೆಡಿ ಆಗಿದ್ದಾನಲ್ಲ, ಅದನ್ನ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀವಿ. ಅದೇ ಯುವಕರಲ್ಲಿ ಏನಪ್ಪ ಅಂದ್ರೆ ಕಮ್ಮಿ ಆಗಿದೆ, 0.9% ಕಮ್ಮಿ ಆದ್ರೆ, ಅದೇ ಅಡಲ್ಟ್ಸ್ ಅಲ್ಲಿ ಅಂದ್ರೆ ಇವರ್ಕಿಂತ ಜಾಸ್ತಿ ವಯಸ್ಸಾಗಿರ್ತಲ್ಲ ಅವರಲ್ಲಿ ಏನಪ್ಪ ಅಂದ್ರೆ ಇದು 2% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. 2020 ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ರೆ ಇದು 2% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟು ಜಾಸ್ತಿ ಆಗತ್ತಪ್ಪ ಅಂದ್ರೆ, ನಿರುದ್ಯೋಗತೆ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 2022 14.9% ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗೇನ್ ಗ್ಲೋಬಲ್ ಎವರೇಜ್ ಇದೆಯಲ್ಲ, ಜಾಗತಿಕವಾಗಿ ಎಷ್ಟು ಸರಾಸರಿ ಇದೆಯಲ್ಲ, ಅದು ಕೂಡ 14.9% 14.9 ಇದೆಯಲ್ಲ, ಅಷ್ಟೇ ಏನಪ್ಪ ಅಂದ್ರೆ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲೂ ಕೂಡ ರೀಚ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇವರು ಲಾಕ್ಡೌನ್ ಅಲ್ಲಿ ಒಂದು ರಿಪೋರ್ಟ್ ಅನ್ನ ಹೇಳೋ ಪ್ರಕಾರ ಏನಪ್ಪ ಅಂದ್ರೆ, ಒಟ್ಟು ಲಾಕ್ಡೌನ್ ಅಲ್ಲಿ ಎಷ್ಟು ಜನ ಶಾಲೆಗೆ ಹೋಗ್ತಿದ್ರಪ್ಪ, ಎಷ್ಟು ಜನ ಶಾಲೆಗೆ ಹೋಗೋ ಮಕ್ಕಳಿದ್ರು ಅಂದ್ರೆ 24 ಕೋಟಿ ಜನ ಶಾಲೆಗೆ ಹೋಗೋ ಮಕ್ಕಳಿದ್ರು. ಅದರಲ್ಲಿ ಏನಪ್ಪ ಅಂದ್ರೆ 8% ಅಂದ್ರೆ, ಈಗ ನೀವೇನಾದ್ರೂ ರೂರಲ್ ಏರಿಯಾದಲ್ಲಿ ಇದ್ರೆ ಅಂದ್ರೆ ಹಳ್ಳಿಗಳಲ್ಲಿ ಇದ್ರೆ, ಅದರಲ್ಲಿ 8% ಜನರಿಗೆ ಮಾತ್ರ ಏನಪ್ಪ ಅಂದ್ರೆ ಅಡಿಕ್ವೇಟ್ ಫೆಸಿಲಿಟಿ ಇತ್ತು. ಫೆಸಿಲಿಟೀಸ್ ಅಂದ್ರೆ ಇಂಟರ್ನೆಟ್ ಕನೆಕ್ಷನ್ಸ್ ಇರ್ಬೋದು, ಆನ್ಲೈನ್ ಎಜುಕೇಶನ್ಗೆ ಆಕ್ಸೆಸ್ ಮಾಡೋದಿರ್ಬೋದು. ಇದು ಹಳ್ಳಿಗಳಲ್ಲಿ ಎಷ್ಟು ಪರ್ಸೆಂಟ್ ಜನರಿಗಿತ್ತಪ್ಪ ಅಂದ್ರೆ, ಕೇವಲ 8% ಜನರಿಗಿದ್ರೆ, ಈ ಶಹರ ಪಟ್ಟಣದಲ್ಲಿ ಏನಪ್ಪ ಅಂದ್ರೆ ಕೇವಲ 23% ಜನರಿಗೆ ಏನಪ್ಪ ಅಂದ್ರೆ ಈ ಶಾಲೆ ವರ್ಚುವಲ್ ಎಜುಕೇಶನ್ ಅಥವಾ ಆನ್ಲೈನ್ ಎಜುಕೇಶನ್ ಪಡ್ಕೊಳ್ಳುವಂತ ಅವಕಾಶ ಇತ್ತು ಅಂತ ಹೇಳ್ತಿದ್ದಾರೆ. ಆನ್ಲೈನ್ ಶಿಕ್ಷಣಕ್ಕೆ ಅವಕಾಶ ಇತ್ತು. ಬಿಟ್ರೆ ನೋಡ್ರಿ, ಹಳ್ಳಿಗಳಲ್ಲಿ 92% ಮಕ್ಕಳಿಗೆ ಏನಪ್ಪ ಅಂದ್ರೆ ಈ ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದೇ ತರನಾಗಿ ಶಹರ ಪಟ್ಟಣಗಳಲ್ಲಿ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 77% ಜನರಿಗೆ ಏನಪ್ಪ ಅಂದ್ರೆ ಇವರು ಈ ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಸೋಶಿಯೋ ಎಕನಾಮಿಕ್
ನಾವು ಕಂಡೀಷನ್ಸ್ ನೋಡೋದಾದ್ರೆ ಈ ಯಾರು ತುಂಬಾ ಬಡವರು ಇದಾರೆ ಅಥವಾ ಯಾರು ಫುಲ್ ಡಿಸ್ಅಡ್ವಾಂಟೇಜ್ ಕಮ್ಯುನಿಟಿ ಇದಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಯಾವುದೇ ತರನಾದಂತ ಆಕ್ಸೆಸ್ ಇರಲಿಲ್ಲ ಸ್ಕೂಲ್ ಎಜುಕೇಶನ್ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಈ ರಿಪೋರ್ಟ್ ಏನ್ ಹೇಳತ್ತಪ್ಪ ಅಂದ್ರೆ ಈ ಸ್ಕೂಲ್ನ ಕ್ಲೋಸ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಹುಡುಗರು ಏನ್ ಕಲ್ತಿದಾರಲ್ಲ ಅದು ಕಲಿಯೋದ್ ಮಾತ್ರ ನಿಂತಿಲ್ಲ, ಅದ್ರ ಜೊತೆಗೆ ಏನಾಗಿದೆಪ್ಪ ಅಂದ್ರೆ ಲರ್ನಿಂಗ್ ರಿಗ್ರೆಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮಕ್ಕಳು ಕಲಿಯೋದಷ್ಟೇ ನಿಂತಿಲ್ಲ, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಲರ್ನಿಂಗ್ ರಿಗ್ರೆಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಲರ್ನಿಂಗ್ ರಿಗ್ರೆಷನ್ ಅಂದ್ರೆ ಮುಂಚೆ ಏನ್ ಕಲ್ತಿರ್ತಾರಲ್ಲ ಅದನ್ನೆಲ್ಲ ಮರ್ಯಾದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಲರ್ನಿಂಗ್ ಗ್ರೆಷನ್ಸ್ ಅಂತ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಮಕ್ಕಳು ಏನ್ ಕಲ್ತಿದಾರಲ್ಲ ಅದನ್ನು ಕೂಡ ಮರ್ತಿದ್ದಾರೆ. ಸರ್ವೆ ಪ್ರಕಾರ ನೋಡ್ರಿ, 92% ಮಕ್ಕಳಿಗೆ ಏನು ಒಂದು ಲ್ಯಾಂಗ್ವೇಜ್ ಅಲ್ಲಿ ಎಬಿಲಿಟಿ ಇರ್ತಿತ್ತು ಓದಕ್ಕೆ ಬರಕ್ಕೆ ಮಾತಾಡಕ್ಕೆ, ಸೊ ಓದಕ್ಕೆ ಬರಕ್ಕೆ ಏನ್ ಎಬಿಲಿಟಿ ಇತ್ತಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಕಮ್ಮಿ ಆಗಿದೆ. ಅದೇ ತರನಾಗಿ 82% ಏನು ಮ್ಯಾಥಮೆಟಿಕ್ಸ್ ಅಲ್ಲಿ ಎಬಿಲಿಟಿ ಇತ್ತಲ್ಲ ಅದನ್ನು ಕೂಡ ಕಳ್ಕೊಂಡಿದ್ದಾರೆ. ಅಂದ್ರೆ ಸರ್ವೆ ಪ್ರಕಾರ ಏನಪ್ಪಾ ಅಂದ್ರೆ 92% ಮಕ್ಕಳು ಏನ್ ಲ್ಯಾಂಗ್ವೇಜ್ ಮೇಲೆ ಹಿಡ್ತಾ ಇತ್ತಲ್ಲ ಅದನ್ನು ಕೂಡ ಕಳ್ಕೊಂಡಿದ್ದಾರೆ. 82% ಅವ್ರಿಗೇನ್ ಮ್ಯಾಥಮೆಟಿಕ್ಸ್ ಇತ್ತಲ್ಲ ಅದು ಕೂಡ ಹಿಡಿತ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇವರು ನರೇಗಾ ಏನಿದೆಯಲ್ಲ ಆ ಸ್ಕೀಮಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇವರೇನ್ ಹೇಳಿದಾರಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ COVID-19 ಟೈಮ್ ಅಲ್ಲಿ ಇದು ಉದ್ಯೋಗ ಕೊಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡಿದೆ. ಪರ್ಟಿಕ್ಯುಲರ್ಲಿ ಯಾರಿಗೆ ಉದ್ಯೋಗ ಕೊಡೋದ್ರಲ್ಲಪ್ಪ ಅಂದ್ರೆ ಮಹಿಳೆಯರಿಗೆ ಉದ್ಯೋಗವನ್ನು ಕೊಡೋದ್ರಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಜೊತೆಗೆ ನೋಡ್ರಿ, ಇದೇನ್ ಮಾಡ್ತಿದೆ ಅಪ್ಪ ಅಂದ್ರೆ ಈಗ ನ್ಯಾಚುರಲ್ ರಿಸೋರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಎಸ್ಪೆಷಲಿ ಲ್ಯಾಂಡ್ ವಾಟರ್ ಟ್ರೀಸ್ ಮೇಲೆ ನಾವು ಕಾರ್ಬನ್ ನ್ಯೂಟ್ರಲೈಸೇಷನ್ ಅಥವಾ ಕಾರ್ಬನ್ ಸಿಕ್ವೆನ್ಸೈಸೇಷನ್ ಏನಿದೆಯಲ್ಲ ಅದು ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಓವರ್ಆಲ್ ಆಗಿ ರಿಪೋರ್ಟ್ ನೋಡೋದಾದ್ರೆ ಏನ್ ಹೇಳ್ತಿದಾರಪ್ಪ ಅಂದ್ರೆ ಈ ಎಂಪ್ಲಾಯ್ಮೆಂಟ್ ಏನ್ ಯೂತ್ಸ್ ಅಲ್ಲಿ ಇದೆಯಲ್ಲ ಅದು ಕಮ್ಮಿ ಆಗಿದೆ. ಜೊತೆಗೆ ಸ್ಕೂಲ್ ಚಿಲ್ಡ್ರನ್ಸ್ ಅಲ್ಲಿ ನೋಡೋದಾದ್ರೆ ಮಕ್ಕಳು ಬರೀ ಕಲಿಯೋದನ್ನು ಮಾತ್ರ ನಿಲ್ಸಿಲ್ಲ ಕಲ್ತಿದ್ದನ್ನು ಕೂಡ ಮರ್ತಿದ್ದಾರೆ ಅಂತ ಹೇಳ್ತಿದ್ರೆ, ಅದ್ರ ಜೊತೆಗೆ 92% ಮಕ್ಕಳಿಗೆ ಏನು ಒಂದು ಲ್ಯಾಂಗ್ವೇಜ್ ಓದಕ್ಕೆ ಬರೆಯಕ್ಕೆ ಎಬಿಲಿಟಿ ಇತ್ತಲ್ಲ ಅದನ್ನು ಕೂಡ ನಿಲ್ಸಿದ್ದಾರೆ. 82% ಮಕ್ಕಳಿಗೆ ಏನು ಮ್ಯಾಥಮೆಟಿಕ್ಸ್ ಅಲ್ಲಿ ಲೆಕ್ಕ ಮಾಡಕ್ ಬರ್ತಿತ್ತಲ್ಲ ಅದನ್ನು ಕೂಡ ಮರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮೇಲೆ ಇದೆ. ರೀಸೆಂಟ್ ಆಗಿ ಬಂದಿರುವಂತ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮೇಲೆ ಹೇಳ್ತಿದ್ದಾರೆ. ವಾಟ್ ಈಸ್ ದ ಕ್ರಿಮಿನಲ್ ಪ್ರೊಸೀಜರ್ ಆಕ್ಟ್ 2022? ಈಗ ಹೊಸದಾಗಿ ಬಂದಿರುವಂತಹ ಕ್ರಿಮಿನಲ್ ಪ್ರೊಸೀಜರ್ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಲೇಟೆಸ್ಟ್ ಆಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಐಡೆಂಟಿಫಿಕೇಶನ್ ಆಕ್ಟ್ ಏನಿದೆ, ಕಾನೂನು ಏನಿದೆ ಅಲ್ಲ, ಅದನ್ನ ಜಾರಿಗೆ ತಂದ್ರು. ಇದೇನ್ ಮಾಡುತ್ತಪ್ಪ ಅಂದ್ರೆ ಯಾರೆಲ್ಲ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಇದಾರಲ್ಲ, ಸೊ ಎನ್ಫೋರ್ಸ್ಮೆಂಟ್ ಅಂದ್ರೆ ಕಾನೂನನ್ನ ಜಾರಿಗೊಳಿಸೋರು, ಫಾರ್ ಎಕ್ಸಾಂಪಲ್ ಪೊಲೀಸ್ ಇರ್ಬೋದು ಮತ್ತೆ ಅದರ್ ಡಿಪಾರ್ಟ್ಮೆಂಟ್ ಇದಾರಲ್ಲ, ಅವ್ರಿಗೆ ಇದೇನ್ ಮಾಡ್ತಿದ್ಯಪ್ಪ ಅಂದ್ರೆ ಏನಾದ್ರೂ ಮೆಜರ್ಮೆಂಟ್ ತಗೊಳ್ಳೋದಿದ್ರೆ, ಅಂದ್ರೆ ಈಗ ಪರ್ಸನಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿ, ಡಾಟಾ ಕಲೆಕ್ಟ್ ಮಾಡೋದ್ರಲ್ಲಿ, ಅದಕ್ಕೇನಪ್ಪ ಅಂದ್ರೆ ಇದು ಹೆಲ್ಪ್ಫುಲ್ ಮಾಡುತ್ತೆ. ಸ್ಪೆಷಲಿ ನೋಡ್ರಿ, ಯಾರ್ದು ಡಾಟಾ ತಗೊಳ್ದಪ್ಪ ಅಂದ್ರೆ ಯಾರಾದ್ರೂ ಕನ್ವಿಕ್ಟ್ ಇದ್ರೆ, ಅಂದ್ರೆ ಯಾರಾದ್ರೂ ತಪ್ಪಿಸ್ತಸ್ತರಿದ್ರೆ ಅಥವಾ ಯಾರಾದ್ರೂ ಬೇರೆ ಪರ್ಸನ್ಸ್ ಇದ್ರೆ, ಸ್ಪೆಷಲಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಕ್ರಿಮಿನಲ್ ಮ್ಯಾಟರ್ಸ್ ಅಲ್ಲಿ ಅಥವಾ ಐಡೆಂಟಿಫಿಕೇಶನ್ಗೆ, ಇದಕ್ಕೋಸ್ಕರ ಏನಾದ್ರೂ ಡಾಟಾ ಕಲೆಕ್ಟ್ ಮಾಡೋದಿದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಅಧಿಕಾರ ಕೊಡ್ತದೆ. ಇದ್ರ ಜೊತೆಗೆ ನೋಡ್ರಿ, ಲೆಜಿಸ್ಲೇಷನ್ ಅನ್ನ ಈ ಕಾನೂನನ್ನ ಏನಪ್ಪಾ ಅಂದ್ರೆ ಈ ವರ್ಷದ ಮೊದಲ ಹಂತದಲ್ಲೇ ಬಿಡುಗಡೆಗೊಳಿಸಿದ್ರು ಕೂಡ ಏನಪ್ಪಾ ಅಂದ್ರೆ ಇದು ಯಾವಾಗಿಂದ ಜಾರಿ ಆಗುತ್ತೆ ಅಂದ್ರೆ August 4, 2022 ಜಾರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಇದೇನ್ ಮಾಡುತ್ತಪ್ಪ ಅಂದ್ರೆ ಏನು ಹಳೆ ಕಾನೂನು ಇತ್ತಲ್ಲ ನಮ್ದು, ಐಡೆಂಟಿಫಿಕೇಶನ್ ಆಫ್ ಪ್ರಿಸನರ್ಸ್ ಆಕ್ಟ್ 1920, ಈ ಕೈದಿಗಳನ್ನು ಗುರುತಿಸುವ ಕಾನೂನು 1920, ಅದನ್ನೇನ್ ಮಾಡ್ತಿದ್ಯಪ್ಪ ಅಂದ್ರೆ ರದ್ದುಗೊಳಿಸಿದೆ. ಅದನ್ನ ರದ್ದುಗೊಳಿಸಿ ಏನಪ್ಪ ಅಂದ್ರೆ ಇದನ್ನ ಜಾರಿಗೆ ತಂದಿದ್ದಾರೆ. ಹಾಗಾದ್ರೆ ಇದೇನ್ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುತ್ತೆ, ಏನ್ ಮಾಡುತ್ತೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಏನ್ ಮೆಜರ್ಮೆಂಟ್ಸ್ ತಗೋತಾರೆ, ಫೋಟೋಗ್ರಾಫ್ ಅನ್ನ ತಗೋತಾರೆ ಅಂದ್ರೆ, ಫಸ್ಟ್ ಮೆಜರ್ಮೆಂಟ್ ಫೋಟೋಗ್ರಾಫ್ ಅನ್ನ ತಗೊಳೋದು ಏನಪ್ಪ ಅಂದ್ರೆ ಮೂರು ಮುಖ್ಯ ಉದ್ದೇಶಗಳಿಗಾಗಿ ತಗೋತಾರೆ. ಫಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರೆಲ್ಲ ತಪ್ಪಿಸ್ತಸ್ತರಿದಾರಲ್ಲ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅರೆಸ್ಟ್ ಮಾಡೋದಕ್ಕೋಸ್ಕರ ಏನಂದ್ರೆ ಒಂದು ಐಡೆಂಟಿಫಿಕೇಶನ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಎರಡನೇದಕ್ಕೆ ಏನಪ್ಪ ಅಂದ್ರೆ ಈಗೇನಾದ್ರೂ ತಪ್ಪು ಮಾಡಿದವ್ರೆ ಮತ್ತೆ ರಿಪೀಟ್ ಆಗಿ ತಪ್ಪು ಮಾಡ್ತಿದ್ರೆ, ಅಂದ್ರೆ ಪದೇ ಪದೇ ಅದೇ ತಪ್ಪುಗಳನ್ನ ಮಾಡ್ತಿದ್ರೆ, ಅಂತ ಪರ್ಸನ್ಸ್ನ ಏನ್ ಮಾಡ್ಬೋದಪ್ಪ, ಅಂತ ವ್ಯಕ್ತಿಗಳನ್ನ ಈಸಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅರೆಸ್ಟ್ ಮಾಡ್ಬೋದು, ಅದಕ್ಕೋಸ್ಕರ ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಪ್ರಿವಿಯಸ್ ಕನ್ವೆನ್ಷನ್ ಇಂದ ಏನಪ್ಪಾ ಅಂದ್ರೆ ಯಾರಾದ್ರೂ ಮುಂದೆ ಆ ತರದ ಏನಾದ್ರೂ ತಪ್ಪುಗಳು ಮಾಡ್ತಿದ್ರು ಕೂಡ ಅಲ್ಲಿ ಒಂದು ಡಾಟಾ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಮೆಜರ್ಸ್ ಅನ್ನ ತಗೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಹಳೆ ಕಾನೂನು ಏನ್ ಹೇಳ್ತಿತ್ತು ಐಡೆಂಟಿಫಿಕೇಶನ್ ಪ್ರಿಸನರ್ಸ್ ಬಗ್ಗೆ ಗುರುತಿಸೋದಕ್ಕೆ ಅಂದ್ರೆ, ಸೊ ನೋಡ್ರಿ, ಪೊಲೀಸ್ ಯಾರನ್ನು ಬೇಕಾದ್ರೂ ಏನಪ್ಪಾ ಅಂದ್ರೆ ಅರೆಸ್ಟ್ ಮಾಡುವಂತ ಪವರ್ ಇದೆ. ಬಟ್ ಅರೆಸ್ಟ್ ಮಾಡಿದಾರಂತಂದ್ರೆ ಏನಪ್ಪಾ ಅಂದ್ರೆ ಆ ಪರ್ಸನ್ ಅನ್ನ ಸರ್ಚ್ ಮಾಡ್ಕೊಳ್ಳಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇರಲ್ಲ. ಅದಕ್ಕೋಸ್ಕರ ಪೊಲೀಸ್ರು ಏನ್ ಮಾಡ್ಬೇಕಿತ್ತಪ್ಪ ಅಂದ್ರೆ ಈ ಲೀಗಲ್ ಸ್ಯಾಂಕ್ಷನ್ ಏನಿದೆಯಲ್ಲ ಅದನ್ನ ಅಂದ್ರೆ ಒಂದೇನ್ ಕಾನೂನು ಇದೆಯಲ್ಲ ಅದನ್ ಮೂಲಕ ಏನಪ್ಪಾ ಅಂದ್ರೆ ಅವರು ಪರ್ಸನಲ್ ನ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕಿತ್ತು. ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೆ ನಿಮ್ಮನ್ನ ಮತ್ತೆ ಕೋರ್ಟಿ ಪ್ರೊಡ್ಯೂಸ್ ಮಾಡಿ ಆಮೇಲೆ ಏನಪ್ಪಾ ಅಂದ್ರೆ ನಿಮ್ಮ ಮೇಲೆ
ನಿಮ್ಮೇಲಿರುವಂತಹ ಆರೋಪಗಳಿರ್ಬೋದು ಅಥವಾ ನಿಮ್ ಬಗ್ಗೆ ಮಾಹಿತಿಯನ್ನು ಅವರು ತಿಳ್ಕೋಬೇಕಿತ್ತು. ಈ ಲೀಗಲ್ ಸ್ಯಾಕ್ಷನ್ ಯಾಕೆ ತಂದಿದ್ರ ಅಂತಂದ್ರೆ, ಸೊ ನೋಡ್ರಿ ಇದೊಂದು ಬ್ಯಾಲೆನ್ಸ್ ಮಾಡುತ್ತೆ ಯಾವ ತರನಾಗಿ ಅಂದ್ರೆ ಇಂಡಿವಿಜುವಲ್ ರೈಟ್ಸ್ ಏನಿದೆ ಜೊತೆಗೆ ಸೊಸೈಟಿಯಲ್ ಪ್ರೊಟೆಕ್ಷನ್ ಏನಿದೆ, ಅಂದ್ರೆ ಈ ಪ್ರತಿಯೊಬ್ಬರ ಹಕ್ಕುಗಳೇನಿವೆ, ಎಸ್ಪೆಷಲಿ ಪ್ರೈವಸಿ ಹಕ್ಕುಗಳೇನಿದಿವೆ, ಜೊತೆಗೆ ಸಮಾಜದಲ್ಲಿ ಏನು ಆರೋಪಗಳಾಗ್ತಿದೆ ಅದನ್ನ ನಿಲ್ಲಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ತರ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಇದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ಈ 1920 ಆಕ್ಟ್ ಏನ್ ಮಾಡ್ತಿತ್ತಪ್ಪ ಅಂದ್ರೆ, ಏನಾದ್ರೂ ಬೇರೆ ಎವಿಡೆನ್ಸ್ ಅನ್ನ ತಗೋಬೇಕಂದ್ರೆ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಸ್ಪೆಷಲಿ ಫಿಂಗರ್ ಪ್ರಿಂಟ್ಸ್ ಇರ್ಬೋದು, ಫುಟ್ ಪ್ರಿಂಟ್ಸ್ ಇರ್ಬೋದು, ಮೆಜರ್ಮೆಂಟ್ಸ್ ಇರ್ಬೋದು, ಅದಕ್ಕೋಸ್ಕರ ಏನ್ ಮಾಡ್ಬೇಕಿತ್ತಪ್ಪ ಅಂದ್ರೆ ಮತ್ತೆ ಪರ್ಮಿಷನ್ ಅನ್ನ ಕೇಳಬೇಕಿತ್ತು ಅಂತ ಹೇಳ್ತಿದ್ದಾರೆ. ಅಥವಾ ನ್ಯೂವರ್ ಫಾರ್ಮ್ಸ್, ಮತ್ತೆ ಒಂದು ಹೊಸದಾದಂತ ಅಪ್ಲಿಕೇಶನ್ ಅನ್ನ ಅವ್ರು ಹಾಕ್ಬೇಕಿತ್ತು. ಯಾವ್ದಕ್ಕೋಸ್ಕರ ಅಪ್ಪ ಅಂದ್ರೆ ಫಿಂಗರ್ ಪ್ರಿಂಟ್ಸ್, ಫುಟ್ ಪ್ರಿಂಟ್ಸ್ ಮತ್ತೆ ಮೆಜರ್ಮೆಂಟ್ಸ್ ಅನ್ನ ತಗೊಳ್ಳೋದಕ್ಕೋಸ್ಕರ. ಸೊ ನೋಡ್ರಿ 1920 ಆಕ್ಟ್ ಏನಿದೆಲ್ಲ ಅದರೊಳಗೆ ಏನಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್ ಅಂಡ್ ರೀಸನ್ಸ್, ಅಂದ್ರೆ ಈ ಉದ್ದೇಶಗಳು ಮತ್ತೆ ಕಾರಣಗಳೊಳಗೆ ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಸೈಂಟಿಫಿಕ್ ರೀಸನ್ ಏನಿದೆ, ಒಬ್ಬ ಪರ್ಸನ್ ಇಂದ ಏನ್ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಏನ್ ಏಜೆನ್ಸಿಗೆ ಬೇಕಲ್ಲ, ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಕೈದಿಗಳ ಫುಟ್ ಪ್ರಿಂಟ್ಸ್ ತಗೊಳ್ಳೋದಿರ್ಲಿ, ಫೋಟೋಗ್ರಾಫ್ಸ್ ತಗೊಳ್ಳೋದಿರ್ಲಿ, ಆಮೇಲೆ ಕ್ರೈಮ್ ಡಿಟೆಕ್ಷನ್ ಅನ್ನ ಮಾಡೋದಿರ್ಲಿ, ಇದ್ರೊಳಗೆ ಏನಪ್ಪ ಅಂದ್ರೆ ಈ ಮೆಜರ್ಮೆಂಟ್ಸ್ ಯಾವ ತರನಾಗಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಇದಾದ್ಮೇಲೆ ಏನಪ್ಪ ಅಂದ್ರೆ ಈ ಲೀಗಲ್ ಸ್ಯಾಂಕ್ಷನ್ ಇಲ್ಲದೆ ಇದ್ರೆ ಏನಾಗುತ್ತಪ್ಪ ಅಂದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಇದ್ರು ಕೂಡ ಕೆಲವೊಂದಿಷ್ಟು ಕೈದಿಗಳು ಏನ್ ಮಾಡ್ತಾರಂದ್ರೆ ಈ ತಮ್ಮ ಫೋಟೋಗ್ರಾಫ್ಸ್ ಕೊಡಕ್ಕೆ ಅಥವಾ ಫುಟ್ ಪ್ರಿಂಟ್ಸ್ ತಗೊಳಕ್ಕೆ, ಫಿಂಗರ್ ಪ್ರಿಂಟ್ಸ್ ತಗೊಳಕ್ಕೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅಲೌ ಮಾಡ್ತಿದ್ದಿಲ್ಲ. ಹೀಗಾಗಿ ಇಂಥ ಕಾನೂನುಗಳಲ್ಲಿ ಏನಪ್ಪ ಅಂದ್ರೆ ಲೂಪ್ ಹೋಲ್ಸ್ ಅಥವಾ ಇಂಥದ್ ಸಿಚುವೇಶನ್ಸ್ ಮತ್ತೆ ಆಗ್ಬಾರ್ದು ಅಂತ ಈಗ ಏನ್ ಮಾಡಿದಾರಂದ್ರೆ ಸ್ವತಃ ಈ 1920 ಆಕ್ಟ್ ಏನಿದೆ, ಐಡೆಂಟಿಫಿಕೇಶನ್ ಆಫ್ ಪ್ರಿಸನರ್ಸ್ ಆಕ್ಟ್, ಅದನ್ನ ಅಮೆಂಡ್ಮೆಂಟ್ ಅನ್ನ ಮಾಡಿ ಅಥವಾ ಅದನ್ನ ತಿದ್ದುಪಡಿ ಮಾಡಿ ಏನಪ್ಪ ಅಂದ್ರೆ ಪೊಲೀಸರಿಗೆ ಎಕ್ಸ್ಟ್ರಾ ಪವರ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಯಾರ್ಯಾರ್ದು ಫುಟ್ ಪ್ರಿಂಟ್ಸ್ ಬೇಕು, ಫಿಂಗರ್ ಪ್ರಿಂಟ್ಸ್ ಬೇಕು, ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಕಲೆಕ್ಟ್ ಮಾಡಬಹುದು. ಇಲ್ಲಾಂದ್ರೆ ಮುಂಚೆ ಏನಾಕಿತ್ತಂದ್ರೆ ಒಂದು ಪರ್ಮಿಷನ್ ತಗೋಬೇಕು, ಪರ್ಮಿಷನ್ಸ್ ತಗೊಂಡ್ರು ಕೂಡ ಏನಪ್ಪ ಅಂದ್ರೆ ಈಗ ಕೈದಿಗಳು ರೆಫ್ಯೂಸ್ ಮಾಡಿದ್ರೆ ಅದು ಕೊಡಕ್ ಇಷ್ಟ ಇರಲಿಲ್ಲ ಅಂದ್ರೆ ಅವಾಗ ನಮ್ ಕಡೆ ಅವಾಗ ಪೊಲೀಸರಿಗೆ ಏನಪ್ಪ ಅದನ್ನ ಎನ್ಫೋರ್ಸ್ಮೆಂಟ್ ಮಾಡಕ್ಕೆ ಹಾಕಿದ್ದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ ಹಾಗಾದ್ರೆ ಏನ್ ಮಾಡ್ಬೇಕು ಈ ಆಕ್ಟ್ ನ ರಿಪ್ಲೇಸ್ ಮಾಡಕಂದ್ರೆ, ಬಹಳ ಸರಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ 1920 ಆಕ್ಟ್ ಏನಿದೆಯಲ್ಲ ಅದನ್ನ ಅಪ್ಡೇಟ್ ಮಾಡಕ್ಕೆ ಅಮೆಂಡ್ ಮಾಡಕ್ಕೆ ಹೇಳ್ತಿದ್ರು. ಆಮೇಲೆ ಏನಪ್ಪಾ ಅಂದ್ರೆ 1980s ಅಲ್ಲಿ ಅಂದ್ರೆ 1980 ಏನಾಯ್ತಂದ್ರೆ 18th ಲಾ ಕಮಿಷನ್ ಏನ್ ರಿಪೋರ್ಟ್ ಕೊಟ್ಟಿದ್ದಲ್ಲ ಅವ್ರೇನ್ ಹೇಳಿದ್ರೆ ಅಂದ್ರೆ ರಿವ್ಯೂ ತಗೊಂಡಿದ್ದಾರೆ ಈ ಲೆಜಿಸ್ಲೇಷನ್ ಬಗ್ಗೆ, ಜೊತೆಗೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಅಮೆಂಡ್ಮೆಂಟ್ಸ್ ಅನ್ನು ಕೂಡ ಮಾಡ್ರಿ ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ಇದನ್ನ ಯಾಕೆ ಹೇಳಿದ್ರಂದ್ರೆ ಹಾಗೇನ್ ಕೇಸ್ ಬಂದಿತ್ತಲ್ಲ ಸ್ಟೇಟ್ ಆಫ್ ಯುಪಿ ವರ್ಸಸ್ ರಾಮ್ಬಾಬು ಮಿಶ್ರಾ ಕೇಸ್, ಅವಾಗ ಏನ್ ಹೇಳಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಹೈಲೈಟ್ ಮಾಡಿದ್ರು ನೀವೇನಪ್ಪ ಅಂದ್ರೆ 1921 ಲಾ ಏನಿದೆ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ತಿದ್ದುಪಡಿ ಮಾಡ್ಬೇಕು ಅಂತ. ಸೊ ಫಸ್ಟ್ ಸೆಟ್ ರೆಕಮೆಂಡೇಶನ್ಸ್ ಏನ್ ಮಾಡಿದ್ರಲ್ಲ ಅದ್ರೊಳಗೆ ಏನೇನ್ ಇನ್ಕ್ಲೂಡೆಡ್ ಇತ್ತಪ್ಪ ಅಂದ್ರೆ ಇದೇನ್ ಮೆಜರ್ಮೆಂಟ್ಸ್ ಅನ್ನ ತಗೋತೀರಿ, ಏನ್ ನೀವು ಡಾಟಾ ಅನ್ನ ಕಲೆಕ್ಟ್ ಮಾಡ್ತೀರಿ, ಅದಕ್ಕಿನ್ನೂ ಜಾಸ್ತಿ ಏನಪ್ಪ ಅಂದ್ರೆ ಸ್ಕೋಪ್ ಅನ್ನ ಕೊಟ್ಟಿದ್ರು. ಈಗ ನೀವ್ ಏನ್ ಮಾಡ್ಬೋದು ಅಂದ್ರೆ ಫಸ್ಟ್ ರೆಕಮೆಂಡೇಶನ್ಸ್ ಒಳಗೆ ಪಾಮ್ ಇಂಪ್ರೆಷನ್ಸ್ ಅಂದ್ರೆ ಕೈದು ಏನ್ ಇಂಪ್ರೆಷನ್ಸ್ ಇರುತ್ತಲ್ಲ ಅದನ್ನ ತಗೋಬಹುದು, ಮುಂಗೈದೇನು ಇಂಪ್ರೆಷನ್ಸ್ ಇರುತ್ತಲ್ಲ ಅದನ್ನ ತಗೋಬಹುದು. ಅದಾದ್ಮೇಲೆ ಏನಪ್ಪ ಅಂದ್ರೆ ಯಾರು ವಿಕ್ಟಿಮ್ ಇರ್ತಾರೆ, ವಿಕ್ಟಿಮ್ ಇಂದು ರೈಟಿಂಗ್ಸ್ ಇರ್ಬೋದು, ಅವ್ರ ವಾಯ್ಸ್ ಗಳನ್ನು ಕೂಡ ಏನಪ್ಪ ಅಂದ್ರೆ ರೆಕಾರ್ಡ್ ಮಾಡುವಂತ ಡಾಟಾವನ್ನ ಸ್ಟಾರ್ಟ್ ಮಾಡಿದ್ರು. ಇದಾದ್ಮೇಲೆ ನೋಡ್ರಿ ಸೆಕೆಂಡ್ ಸೆಟ್ ಆಫ್ ರೆಕಮೆಂಡೇಶನ್ಸ್ ಬರುತ್ತೆ. ಅಲ್ಲೇನ್ ಮಾಡ್ತಾರ ಅಂದ್ರೆ ಈ ಕ್ರಿಮಿನಲ್ ಪ್ರೊಸೀಜರ್ ಕೂಡ ಏನೇನು ಅಲೋ ಮಾಡಿದಾರಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಇದ್ರೊಳಗೆ ಅಲೋ ಅನ್ನ ಮಾಡ್ತಾರೆ. ಏನೇನ್ ಮೆಜರ್ಮೆಂಟ್ಸ್ ಅನ್ನ ತಗೋಬೇಕು ಆ ಮೆಜರ್ಮೆಂಟ್ಸ್ ಅನ್ನು ಕೂಡ ಇದ್ರೊಳಗೆ ಅಲೋ ಮಾಡ್ತಾರೆ. ಅದಾದ್ಮೇಲೆ ಲಾ ಕಮಿಷನ್ ಏನ್ ಮಾಡತ್ತಂದ್ರೆ ಈ ರಿಪೋರ್ಟ್ಸ್ ನೆಲ್ಲ ರೆಕಮೆಂಡ್ ಮಾಡಿ ಸೆವರಲ್ ಸ್ಟೇಟ್ಸ್ ಅಂದ್ರೆ ಬೇರೆ ಬೇರೆ ರಾಜ್ಯದವ್ರಿಗೆ ಹೇಳ್ತಾರೆ ಈ ತರದ ಡಾಟಾವನ್ನ ನೀವು ಕೂಡ ಕಲೆಕ್ಟ್ ಮಾಡ್ರಿ ಅಂತ. ಇದಾದ್ಮೇಲೆ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಹೋಮ್ ಮಿನಿಸ್ಟ್ರಿ ಏನಿದ್ದಾರೆ ಈ ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ 2022 ಹೊಸ ಬಿಲ್ ಅನ್ನ ಜಾರಿಗೆ ತರ್ತಾರೆ ಲೋಕಸಭೆಯಲ್ಲಿ. ಅದ್ರೊಳಗೆ ಏನ್ ಮಾಡುತ್ತಂದ್ರೆ ಈಗೇನ್ ನಾವು ಫಾರೆನ್ಸಿಕ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದ್ವಿ ಅಂದ್ರೆ ಮುಂದೆ ಬಂದಿದೀವಲ್ಲ ಅದನ್ನ ತಿಳ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಇನ್ನೂ ಕೆಲವೊಂದಿಷ್ಟು ಮೆಜರ್ಮೆಂಟ್ಸ್ ಅನ್ನ ತಗೋಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಏನ್ ಫ್ರೀ ಹ್ಯಾಂಡ್ ಇರ್ಬೇಕು, ಆಮೇಲೆ ಯಾವ ಯಾವ್ದನ್ನ ಡಾಟಾನ ಕಲೆಕ್ಟ್ ಮಾಡಬೇಕು. ಎಸ್ಪೆಷಲಿ ಏನಂದ್ರೆ ನೋಡ್ರಿ ಮುಂಚೆ ಎಲ್ಲ ಫಿಂಗರ್ ಪ್ರಿಂಟ್ಸ್ ಕೊಡಕ್ಕೆ ಫುಟ್ ಪ್ರಿಂಟ್ ಕೊಡಕ್ಕೆ ಆಗ್ತಿದ್ದಿಲ್ಲ, ಈಗ ಫಿಂಗರ್ ಪ್ರಿಂಟ್ಸ್ ಇಂದ ಯಾವ ವ್ಯಕ್ತಿನೂ ಕಂಡಿಡಕ್ಕೂ ಆಗಲ್ಲ, ಯಾಕಂದ್ರೆ ಅಷ್ಟು ನಾವೇನಪ್ಪ ಅಂದ್ರೆ ಫಾರೆನ್ಸಿಕ್ ಒಳಗೆ ಅಡ್ವಾನ್ಸ್ಮೆಂಟ್ ಅನ್ನ ಆಗಿದ್ವಿ. ಅದಕ್ಕೋಸ್ಕರ ಏನು ಕಾನೂನುಗಳು ಬೇಕಲ್ಲ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ 2022 ಕಾನೂನೊಳಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ಹೈಲೈಟ್ಸ್ ಇದೆ ಮತ್ತೆ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಸೊ ನೋಡ್ರಿ 1920 ಆಕ್ಟ್ ಏನಿತ್ತಲ್ಲ ಐಡೆಂಟಿಫಿಕೇಶನ್ ಆಫ್ ಪ್ರಿಸನರ್ಸ್ ಆಕ್ಟ್, ಅದೇ ತರನಾಗಿ ಕ್ರಿಮಿನಲ್ ಪ್ರೊಸೀಜರ್ ಆಕ್ಟ್ ಕೂಡ ಏನ್ ಹೇಳುತ್ತಂದ್ರೆ ಈ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಕೆಲವೊಂದಿಷ್ಟು ಹಕ್ಕುಗಳನ್ನ ಕೊಡುತ್ತೆ. ಅವ್ರೇನ್ ಮಾಡ್ಬೋದಪ್ಪ ಅಂದ್ರೆ ಈ ಮೆಜರ್ಮೆಂಟ್ಸ್ ಅನ್ನ ತಗೊಳೋದ್ರೊಳಗೆ ಏನಪ್ಪ ಅಂದ್ರೆ ಸ್ವತಂತ್ರವಾಗಿರ್ಬೋದು, ಮತ್ತೆ ಯಾವುದೇ ತರನಾದಂತ ಅವ್ರಿಗೆ ಲೀಗಲ್ ಟಾಸ್ಕ್ ಬರದೇ ಇರೋ ತರ ನೋಡ್ಕೋತಿದ್ದಾರೆ.
ಈ ಪರ್ಪಸ್ ಏನಪ್ಪ ಅಂದ್ರೆ ಇದು ಒಂದು ಯೂಸಬಲ್ ಡಾಟಾಬೇಸ್ ಅನ್ನ ಕ್ರಿಯೇಟ್ ಮಾಡೋದು. ಎಸ್ಪೆಷಲಿ ಏನಪ್ಪ ಅಂದ್ರೆ ಸ್ಟೇಟ್ ಲೆವೆಲ್ ಡಾಟಾಬೇಸ್ ಅನ್ನ ಕ್ರಿಯೇಟ್ ಮಾಡಿ ಆ ಡಾಟಾಬೇಸ್ ಗೆ ಏನ್ ಮಾಡೋದಂದ್ರೆ ಎಂಟೈರ್ ಸ್ಟೇಟ್ ಅಲ್ಲಿ ಕೊಡ್ತಾ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ, ಈಗ ನೋಡ್ರಿ ಪ್ರತಿಯೊಂದು ಸ್ಟೇಟ್ ಒಂದು ಡಾಟಾಬೇಸ್ ಅನ್ನ ಇಟ್ಕೊಂಡ್ಬಿಟ್ರೆ ಆ ಡಾಟಾಬೇಸ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಎಂಟೈರ್ ಇಂಡಿಯಾದಲ್ಲಿ ಒಂದು ಡಾಟಾನೇ ಕ್ರಿಯೇಟ್ ಮಾಡಬಹುದು. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಕ್ರಿಮಿನಲ್ ಏನಾದ್ರೂ ಬೇರೆ ರಾಜ್ಯದಲ್ಲಿ ಕ್ರೈಮ್ ಅನ್ನ ಮಾಡಿ ಬಂದಿದ್ರೆ ಆ ಡಾಟಾಬೇಸ್ ಅನ್ನ ಶೇರ್ ಮಾಡೋದ್ರಿಂದ ಆ ವ್ಯಕ್ತಿಯನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ನಾವು ಹಿಡಿಬಹುದು. ಸೊ ನೋಡ್ರಿ, ಈಗ ಅದಕ್ಕೆ ಏನ್ ರೆಕಮೆಂಡ್ ಮಾಡಿದ್ರು ಅಂದ್ರೆ ಸಿಆರ್ಪಿಸಿ ಅಲ್ಲಿ ಈ NCRB ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಯಾವ ತರನಾದಂತ ಡಾಟಾಬೇಸ್ ಅನ್ನು ಮೇಂಟೈನ್ ಮಾಡ್ತಿದೆ ಅಥವಾ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಿದೆ ನ್ಯಾಷನಲ್ ಲೆವೆಲ್ ಅಲ್ಲಿ, ಅದೇ ತರನಾಗಿ ನೀವು ಸ್ಟೇಟ್ ಲೆವೆಲ್ ಅಲ್ಲಿ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇವ್ರೇನ್ ಹೇಳ್ತಿದ್ರು ಅಂದ್ರೆ ಏಜೆನ್ಸಿಗೆ ಈ ಏನೇನು ಮ್ಯಾನೇಜ್ ಮಾಡ್ಬೇಕು ಆಮೇಲೆ ಪ್ರೊಸೆಸ್ ಮಾಡ್ಬೇಕು ರೆಕಾರ್ಡ್ಸ್ ಎಲ್ಲ ಸ್ಟೇಟ್ ಲೆವೆಲ್ ಅಲ್ಲೇ ಮಾಡಿಟ್ಬೋರಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನೇನ್ ಕನ್ಸರ್ನ್ಸ್ ಇದೆ ಇದ್ರ ಬಗ್ಗೆ, ಈ ಕಾನೂನು ಬಗ್ಗೆ ಅಂದ್ರೆ, ಸೊ ನೋಡ್ರಿ ಕನ್ಸರ್ನ್ಸ್ ಬಂದ ಏನಪ್ಪ ಅಂದ್ರೆ ಪ್ರಿಸನರ್ಸ್ ಆಕ್ಟ್ 1920 ಇದೆಯಲ್ಲ, ಇದ್ರ ಬಂದಿದ್ದ ಯಾವಾಗಪ್ಪ ಅಂದ್ರೆ ಕೊಲೋನಿಯಲ್ ಟೈಮ್ ಅಲ್ಲಿ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಬಂದಂತ ಇದೊಂದು ಕಾನೂನು ಆಗಿದೆ. ಆಮೇಲೆ ಇದನ್ನ ಡುಪ್ಲಿಕೇಶನ್ ಎಲ್ಲಿ ಮಾಡಿದಾರಪ್ಪ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಆಕ್ಟ್ 2022 ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಸ್ವತಂತ್ರ ಸಿಕ್ಕ ಮೇಲೆ ನಮ್ಗೆ ಏನಾಗಿದೆ ಅಪ್ಪ ಅಂದ್ರೆ ಕೆಲವೊಂದಿಷ್ಟು ಕಾನೂನುಗಳು ಚೇಂಜ್ ಆಗಿದೆ. ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಬರುವಂತ ಜಜ್ಮೆಂಟ್ಸ್ ಕೂಡ ಏನಪ್ಪ ಅಂದ್ರೆ ಚೇಂಜಸ್ ಆಗಿದೆ. ಅದೇ ಪ್ರಕಾರ ಈಗ ಏನಪ್ಪ ಅಂದ್ರೆ ರೈಟ್ ಟು ಪ್ರೈವಸಿ ಈಗ ನಮ್ಗೆ ಏನಾಗಿದೆ ಅಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ ಆಗಿದೆ. ಸೊ ನೋಡ್ರಿ, ರೈಟ್ ಟು ಪ್ರೈವಸಿ ಏನಾಗಿದೆ ಅಂದ್ರೆ ಫಂಡಮೆಂಟಲ್ ರೈಟ್ ಆಗಿದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ 2017 ಬಂದಂತ ಜಡ್ಜ್ಮೆಂಟ್ ಇರ್ಬೋದು, KS ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂದ್ರೆ ಈ ಪ್ರೈವಸಿ ಅನ್ನೋದು ಏನಪ್ಪ ಅಂದ್ರೆ ಮೂಲಭೂತ ಹಕ್ಕಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಕಾನೂನನ್ನ ಮಾಡಿದಾಗ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಕನ್ಸಿಡರೇಷನ್ ಮಾಡಿಕೊಂಡು ಕಾನೂನುಗಳನ್ನ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅವ್ರಿಗೇನ್ ಫಿಸಿಕಲ್ ಪ್ರೈವಸಿ ಕೊಡ್ಬೇಕು ಅದನ್ನು ಕೂಡ ಕೊಡ್ಬೇಕು, ಜೊತೆಗೆ ಫಿಂಗರ್ ಪ್ರಿಂಟ್ಸ್ ಮತ್ತೆ ಇನ್ನಿತರ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕಾರೆ ಅವ್ರಿಗೇನ್ ಪ್ರೈವಸಿ ಇರ್ಬೇಕಲ್ಲ ಆ ಪ್ರೈವಸಿನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಇದು ಕೊಲೋನಿಯಲ್ ಲಾ ಇರೋದ್ರಿಂದ ಇದ್ರ ಬಗ್ಗೆ ಕೆಲವೊಂದಿಷ್ಟು ಕ್ರಿಟಿಸಿಸಮ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ವ್ಯಾಲಿಡ್ ರೀಸನ್ಸ್ ಇರಬೇಕು. ಆಮೇಲೆ ವ್ಯಾಲಿಡ್ ರೀಸನ್ಸ್ ಅಲ್ಲದೆ ನೀವೇನಪ್ಪ ಅಂದ್ರೆ ಈ ಮೆಜರ್ಮೆಂಟ್ಸ್ ಅನ್ನ ತಗೊಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನೇನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು ಅಂದ್ರೆ ನೋಡ್ರಿ, ಈ ಕ್ರೈಮ್ ಇರುತ್ತಲ್ಲ ಅದು ಲೆಜಿಟಿಮೇಟ್ ಇರಬೇಕು. ಆಮೇಲೆ ನಿಮ್ಮ ಮೆಜರ್ಮೆಂಟ್ ಏನ್ ತಗೊಂತಿರಲ್ಲ ಅವು ಕೂಡ ಏನಪ್ಪ ಅಂದ್ರೆ ಜೆನ್ಯೂನ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಮಾಡಿದ್ರು ಅಂದ್ರೆ ಏನೇನ್ ಕಂಡೀಷನ್ಸ್ ಇರಬೇಕು, ಆಮೇಲೆ ಏನೇನ್ ಚಾಲೆಂಜಸ್ ಇದೆ ಇದ್ರೊಳಗೆ ಅಂತ ನೋಡೋದಾದ್ರೆ, ಫಸ್ಟ್ ನೋಡ್ರಿ ಈ ಡಾಟಾನ ಎಕ್ಸ್ಪ್ಯಾನ್ಸ್ ಮಾಡೋದ್ರಿಂದ ಏನೇನು ಚಾಲೆಂಜಸ್ ಬರುತ್ತಂದ್ರೆ, ಫಸ್ಟ್ ಚಾಲೆಂಜ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ಇದನ್ನ ನೋಡ್ರಿ ಈಗ ಅವರು ಜಸ್ಟಿಫಿಕೇಶನ್ ಕೊಡ್ಬೋದು ಅಂದ್ರೆ ನ್ಯಾಯವಾಗಿ ಹೇಳ್ಬೋದು ಇದನ್ನ ಇನ್ಕ್ಲೂಷನ್ ಮಾಡೋದ್ರಿಂದ ನಾವೇನಪ್ಪ ಅಂದ್ರೆ ಅನಾಲಿಸಿಸ್ ಮಾಡಬಹುದು, ಮತ್ತೆ ಬಿಹೇವಿಯರಲ್ ಆಕ್ಟಿವಿಟೀಸ್ ಅಂದ್ರೆ ಯಾವ ತರನಾಗಿ ಕ್ರಿಮಿನಲ್ಸ್ ವರ್ಕ್ ಮಾಡ್ತಿರೋದನ್ನೆಲ್ಲ ಕಂಡಿಡಿಬಹುದು ಅಂತ ಹೇಳಿದ್ದಾರೆ. ಬಟ್ ಏನಪ್ಪ ಅಂದ್ರೆ ಬಿಹೈಂಡ್ ಮೆಜರ್ಮೆಂಟ್ಸ್ ಏನಪ್ಪ ಅಂದ್ರೆ ಈ ಡಾಟಾನ ಬೇರೆಯವ್ರಿಗೂ ಕೂಡ ಏನಪ್ಪ ಅಂದ್ರೆ ಕೊಡ್ಬೋದಲ್ಲ, ಅದಕ್ಕೋಸ್ಕರ ನೀವೇನು ಪ್ರಿಡಿಕ್ಟಿವ್ ಕಾನೂನನ್ನ ತಂದಿದ್ರಿ ಅಂದ್ರೆ ಅದನ್ನ ತಡೆಯೋದಕ್ಕೋಸ್ಕರ ಯಾವ ತರನಾದಂತ ಕಾನೂನನ್ನ ತಂದಿದ್ರಿ. ಸೊ ನೀವು ಈಗ ಹೇಳೋದೇನೋ ಲೆಜಿಟಿಮೇಟ್ ಕನ್ಸರ್ನ್ ಇದೆ, ಬಟ್ ಏನಪ್ಪ ಅಂದ್ರೆ ಇದನ್ನ ಫರ್ದರ್ ಪ್ರೊಸೆಸಿಂಗ್ ಮಾಡಲ್ಲ ಅಂತ ಯಾವ ತರನಾಗಿ ಹೇಳ್ತೀರಿ, ಯಾಕಂದ್ರೆ ಯಾವುದೇ ತರನ ಅಂತ ಡಾಟಾನು ಕೂಡ ಯಾವ ತರನಾಗಿ ಬೇಕಾದ್ರೂ ಮಿಸ್ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಎರಡನೇದೇನು ಚಾಲೆಂಜಸ್ ಇದೆಯಪ್ಪ ಅಂದ್ರೆ, ಈಗ ನೋಡ್ರಿ 1920 ಆಕ್ಟ್ ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಯಾರಿಗೆಲ್ಲ ನೀವು ಈ ಡಾಟಾವನ್ನ ಅಥವಾ ಕಲೆಕ್ಟ್ ಮಾಡ್ಬೇಕಂದ್ರೆ ಯಾರೆಲ್ಲ ಕೇಸಸ್ ಅಲ್ಲಿ ಅರೆಸ್ಟ್ ಆಗಿರ್ತಾರೆ, ಆಮೇಲೆ ಯಾರಿಗೆಲ್ಲ ಏನಪ್ಪ ಅಂದ್ರೆ ಒಂದು ವರ್ಷದ ಜೈಲು ಶಿಕ್ಷೆ ಆಗುತ್ತಲ್ಲ, ಒಂದು ವರ್ಷ ಮತ್ತೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅಂತವರಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಡಾಟಾವನ್ನ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ಈಗಿನ ಹೊಸ ಕಾನೂನು ಏನ್ ಹೇಳ್ತಿದೆ ಅಂದ್ರೆ, ಇನ್ ಕೇಸ್ ನೀವು ಸಣ್ಣ ಸಣ್ಣ ಕೇಸ್ಗಳಲ್ಲಿ ಸಿಕ್ಕಾಕೊಂಡ್ರು, ಫಾರ್ ಎಕ್ಸಾಂಪಲ್ ಕಳ್ತನ ಮಾಡಿದ್ದು ಇನ್ನೊಂದು ಸಣ್ಣ ಸಣ್ಣ ಕೇಸ್ಗಳು ಏನಿರುತ್ತಲ್ಲ ಅದರಲ್ಲೂ ಸಿಕ್ಕಾಕೊಂಡ್ರು ಕೂಡ ಏನಪ್ಪ ಅಂದ್ರೆ ಅಂತ ಸಣ್ಣ ಕೇಸಲ್ಲೂ ನಿಮ್ಮ ಮೆಜರ್ಮೆಂಟ್ಸ್ ಅನ್ನ ತಗೋತಾರೆ. ಇದರಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಡಾಟಾ ಅಬ್ಯೂಸ್ ಆಗುತ್ತೆ, ಅಥವಾ ಲೋವರ್ ಲೆವೆಲ್ ಅಲ್ಲಿ ಏನಪ್ಪ ಅಂದ್ರೆ ಡಾಟಾ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಇದರಿಂದ ಏನ್ ಸಿಸ್ಟಮ್ ಡಾಟಾ ಕಲೆಕ್ಷನ್ಸ್ ಯೂಸ್ ಮಾಡ್ತಿದ್ರಲ್ಲ ಅಲ್ಲಿ ಓವರ್ ಬರ್ಡನ್ಸ್ ಆಗುತ್ತೆ, ಅಂದ್ರೆ ಹೆಚ್ಚು ಹೆಚ್ಚು ಡಾಟಾವನ್ನ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈಗೇನು ಡಾಟಾ ರೆಕಾರ್ಡ್ ಅನ್ನ ಮಾಡ್ತಾರಲ್ಲ ಅದು 75 ವರ್ಷದವರೆಗೂ ಇರ್ತದೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ಈ ಕಾನೂನನ್ನ ಯಾಕೆ ಕ್ರಿಟಿಸೈಸ್ ಮಾಡಿದ್ರು ಅಂದ್ರೆ ಇದು ಕರೆಕ್ಟ್ ಆಗಿಲ್ಲ, ಡಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಕಾನೂನಲ್ಲಿ ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ಸ್ ಕೂಡ ಇದೆ. ಈಗ ಹೊಸ ಕಾನೂನು ಏನ್ ಹೇಳುತ್ತಪ್ಪ ಅಂದ್ರೆ, ಯಾವ್ದಾದ್ರು ವ್ಯಕ್ತಿ ಅರೆಸ್ಟ್ ಆಗಿದ್ರೆ ಅವನು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗಿದ್ರೆ ಏನ್ ಡಾಟಾನ ಕಲೆಕ್ಟ್ ಮಾಡ್ತಿರ್ತಾರಲ್ಲ, ಎಸ್ಪೆಷಲಿ ಏನಪ್ಪ ಅಂದ್ರೆ ಅವನೇನಾದ್ರು ಮಹಿಳೆಯರು ಮತ್ತೆ ಮಕ್ಕಳ ವಿರುದ್ಧ ಯಾವ್ದೇ ತರನ ಅಂತ ಅಪರಾಧವನ್ನ ಮಾಡ್ಲಿಲ್ಲ ಅಂದ್ರೆ ಅಂತವ್ರಿಗೆ ಏನಪ್ಪ ಅಂದ್ರೆ ಯಾವ್ದೇ ತರನ ಅಂತ ಬಯಾಲಜಿಕಲ್ ಸ್ಯಾಂಪಲ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ನೀವು ಮುಂಚಿನ ಕಾನೂನು ನೋಡಿದ್ರೆ ಏನಾಗಿತ್ತಪ್ಪ ಅಂದ್ರೆ, ಆಗ ನೀವು ಮಹಿಳೆಯರ ಮೇಲೆ ಅಥವಾ ಮಕ್ಕಳ ಮೇಲೆ ನೀವು ದೌರ್ಜನ್ಯ ಮಾಡಿರ್ಬಿಡ್ರಿ, ಅವಾಗ ನೀವೇನಪ್ಪ ಅಂದ್ರೆ ಈ
ಬಯಾಲಜಿಕಲ್ ಸ್ಯಾಂಪಲ್ಸ್ ಏನಿತ್ತಲ್ಲ ಅದನ್ನ ಕೊಡ್ಲೇಬೇಕಿತ್ತು, ಬಟ್ ಈಗ ಏನ್ ಮಾಡಿದ್ರಪ್ಪ ಅಂದ್ರೆ ಆ ಕಾನೂನನ್ನ ಇಂಪ್ರೂವ್ಮೆಂಟ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿಲ್ಲ ಏನಂದ್ರೆ ಯಾರಿಗೆ ಸಬ್ಮಿಟ್ ಮಾಡ್ಬೇಕು, ಹೇಗೆ ಸಬ್ಮಿಟ್ ಮಾಡ್ಬೇಕು ಅಂತ. ಸೊ ಈ ಡಿಸ್ಕ್ರಿಪ್ಷನ್ ಏನಿದೆಯಲ್ಲ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಮುಂಚೆ ಏನಾಕಿತ್ತು ಅಂದ್ರೆ ನೀವು ಕೊಡ್ಬೇಕಂದ್ರೆ ಕೊಡ್ಬೇಕು, ಯಾವ್ದೇ ತರನ ಅಂತ ನಿಮ್ಗೆ ಡಿಸ್ಕ್ರಿಪ್ಷನ್ ಇರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಬಯಾಲಜಿಕಲ್ ಸ್ಯಾಂಪಲ್ಸ್ ತಗೊಳ್ಳೋದಿದೆಯಲ್ಲ, ಇದೇನಪ್ಪ ಅಂದ್ರೆ ಪೊಲೀಸ್ ಆಫೀಸರ್ ಡಿಸ್ಕ್ರಿಪ್ಷನ್ ಲೆವೆಲ್ ಇತ್ತು. ಅಂದ್ರೆ ಕಳೆದ ಕಾನೂನಲ್ಲಿ ಏನ್ ಮಾಡ್ತಿದ್ರೆ 1920 ಕಾನೂನಲ್ಲಿ ಪೊಲೀಸ್ ಆಫೀಸರ್ ಯಾವ ತರನಾಗ ಹೇಳ್ತಿದ್ರು ಆ ತರನಾಗ ಏನಪ್ಪ ಅಂದ್ರೆ ನೀವು ಬಯಾಲಜಿಕಲ್ ಸ್ಯಾಂಪಲ್ಸ್ ಅನ್ನ ಕೊಡ್ಬೇಕಂದ್ರೆ ಕೊಡ್ಬೇಕಿತ್ತು. ಬಟ್ ಈಗಿನ ಕಾನೂನಲ್ಲಿ ಆ ತರದ ಅಂತ ಇಲ್ಲ, ನೀವೇನಾದ್ರೂ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಗೆ ಅಪರಾಧವನ್ನ ಮಾಡಿದ್ರೆ ಅಂತವರೆಲ್ಲ ಏನಪ್ಪ ಅಂದ್ರೆ ಬಯಾಲಜಿಕಲ್ ಸ್ಯಾಂಪಲ್ಸ್ ಕೊಡೋದು ವಾಲಂಟಿಯರ್ ಆಗಿರುತ್ತೆ, ಅದಕ್ಕೆ ಯಾರೇ ಹತ್ರನ ಅಂತ ಫೋರ್ಸ್ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಎಕ್ಸ್ಪರ್ಟ್ ಇನ್ನೊಂದು ವರಿಂಗ್ನೆಸ್ ಏನ್ ಹೇಳಿದಾರಪ್ಪ ಅಂದ್ರೆ ಈಗೇನು ಈ ಡಾಟಾ ಕಲೆಕ್ಷನ್ ಅನ್ನ ಮಾಡ್ತಿದಾರಲ್ಲ ಮಾಸ್ ಸರ್ವೆಲೆನ್ಸ್ಗೆ, ಇದ್ರ ಜೊತೆಗೆ ಈ ಕ್ರಿಮಿನಲ್ ಮತ್ತೆ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಸಿಸ್ಟಮ್ ಅನ್ನ ಯೂಸ್ ಮಾಡಿದ್ರೆ ಡಾಟಾ ಕಲೆಕ್ಷನ್ ಯೂಸ್ ಆಗುತ್ತೆ, ಮತ್ತೆ ಏನಪ್ಪ ಅಂದ್ರೆ ಇದನ್ನ ಮಿಸ್ಯೂಸ್ ಕೂಡ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಈಗ ನಾವೇನ್ ಮಾಡ್ತಿದ್ದೇವಪ್ಪ ಅಂದ್ರೆ ಕ್ರೈಮ್ ಮತ್ತೆ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಅಂಡ್ ಸಿಸ್ಟಮ್ ಒಳಗೆ ಏನಪ್ಪ ಅಂದ್ರೆ ಡಾಟಾ ಕಲೆಕ್ಷನ್ ಅನ್ನ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ನೋಡ್ರಿ ಲಾಸ್ಟ್ ಆಗಿ ಏನ್ ಹೇಳ್ತಿರ್ತಿದ್ರಪ್ಪ ಅಂದ್ರೆ ಈ ಪ್ರೆಸೆಂಟ್ ಲಾ ಏನಿದೆಯಲ್ಲ ಸೆಲ್ಫ್ ಇನ್ಕ್ರಿಮಿನೇಷನ್ ಗೆ ಏನಪ್ಪ ಅಂದ್ರೆ ಅಲೋ ಮಾಡ್ಕೊಡುತ್ತೆ, ಇದು ಸೆಲ್ಫ್ ಇನ್ಕ್ರಿಮಿನೇಷನ್ ಅಗೇನೆಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಈ ಸೆಲ್ಫ್ ಇನ್ಕ್ರಿಮಿನೇಷನ್ ಲಾ ಏನಿದೆಯಲ್ಲ ಅದನ್ನ ವೈಲೇಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಮಾಡಿದಂತ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ಏನಂತಾರೆ ಅಂದ್ರೆ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ಕರೀತಾರೆ. ಸೊ ನೋಡ್ರಿ ಆರ್ಟಿಕಲ್ 20 ಅಲ್ಲಿ ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಇದೆ. ಸೊ ನಿಮ್ಗೆಲ್ಲ ಗೊತ್ತು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅವನ ಕೇಸಿಂದ ಜಡ್ಜನು ಕೂಡ ಆಗಕ್ಕಾಗಲ್ಲ, ಅವನ ಕೇಸಿಗೆ ಏನಪ್ಪ ಅಂದ್ರೆ ಅವನು ವಿಟ್ನೆಸ್ ಕೂಡ ಆಗಕ್ಕಲ್ಲ. ವಿಟ್ನೆಸ್ ಅಂದ್ರೆ ಯಾರು ಸಾಕ್ಷಿ ಹೇಳ್ತಾರಲ್ಲ, ಸಾಕ್ಷಿದಾರನು ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದೇನಾಗ್ತಿದೆ ಅಂದ್ರೆ ಈಗ ಈ ಸೆಲ್ಫ್ ಇನ್ಕ್ರಿಮಿನೇಷನ್ ವೈಲೇಟ್ ಮಾಡ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈಗ ಈ ಆರ್ಗ್ಯುಮೆಂಟ್ ಇದೆಯಲ್ಲ ಇದೇನಾಗುತ್ತಂದ್ರೆ ಇರ್ರೆಲೆವೆಂಟ್ ಅನ್ಸುತ್ತೆ. ಯಾಕಂದ್ರೆ ಆಲ್ರೆಡಿ ಏನ್ ಮಾಡಿದೆಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಕೇಸ್ ಅನ್ನ ಸೆಟಲ್ ಮಾಡಿದೆ. ಯಾವ್ದ್ರೊಳಗೆ ಅಂದ್ರೆ ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಕತ್ತಿ ಕಾಲು ಉಗಾದೊಳಗೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಯಾವುದೇ ತರನ ಅಂತ ನಾನ್ ಕಮ್ಯುನಿಕೇಟಿವ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಂಗಿಲ್ಲ. ಯಾವ್ದ್ರೊಳಗಪ್ಪ ಅಂದ್ರೆ ಒಬ್ಬ ಪರ್ಸನ್ ತನ್ನ ಬಗ್ಗೆ ಏನಾದ್ರೂ ಸೆಲ್ಫ್ ಇನ್ಕ್ರಿಮಿನೇಷನ್ ಮಾಡ್ಕೊತಿದ್ರೆ ಅಥವಾ ಅವನ ಬಗ್ಗೆ ಅವನ ಏನಾದ್ರೂ ಸಾಕ್ಷಿ ಹೇಳ್ತಿದ್ರೆ ಅವನಿಗೇನಪ್ಪ ಅಂದ್ರೆ ಅಲೋ ಮಾಡಲ್ಲ. ಇದರಿಂದ ಏನಾಗುತ್ತಂದ್ರೆ ಸೊ ನೋಡ್ರಿ ಯಾರೋ ತಪ್ಪು ಮಾಡಿರ್ತಾರೆ, ಇನ್ಯಾರೋ ಏನ್ ಮಾಡ್ತಾರಪ್ಪ ಅಂದ್ರೆ ತಾವೇ ಒಪ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಯಾರಲ್ಲಿ ಗಿಲ್ಟಿ ಇರ್ತಾರಲ್ಲ ಅವ್ರಿಗೆ ಶಿಕ್ಷೆ ಆಗಲ್ಲ. ಗಿಲ್ಟಿ ಏನಪ್ಪ ಅಂದ್ರೆ ಯಾರು ತಪ್ಪು ಮಾಡದೇ ಇರೋರು ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಶಿಕ್ಷೆ ಆಗುತ್ತೆ. ಹಾಗಾಗಿ ಆತರ ಏನ್ ಹೇಳ್ತಿದ್ರು ಅಂದ್ರೆ ಇದು ಸೆಲ್ಫ್ ಇನ್ಕ್ರಿಮಿನೇಷನ್ ವಿರುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ಮುಂದೆ ಏನಿದೆ ವಾಟ್ ಅಹೆಡ್ ಅಂತ ಹೇಳಿದ್ರೆ, ಸೊ ನೋಡ್ರಿ ಅಪೋಸಿಷನ್ ಪಾರ್ಟಿದವ್ರು ಏನ್ ಮಾಡಿದ್ರು ಅಂದ್ರೆ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿಗೆ ಏನ್ ರೆಫರೆನ್ಸ್ ಕೊಡ್ಬೇಕಿತ್ತು ಈ ಕಾನೂನನ್ನ, ನೀವು ಕಾನೂನನ್ನ ಕೊಟ್ಟಿಲ್ಲ ಅಂತ ಅವರು ಹೋರಾಟ ಮಾಡ್ತಿದ್ರೆ, ಜೊತೆಗೆ ಏನಪ್ಪ ಅಂದ್ರೆ ಕ್ರಿಟಿಸೈಸ್ ಕೂಡ ಮಾಡ್ತಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ DNA ಟೆಕ್ನಾಲಜಿ ಮತ್ತೆ ರೆಗ್ಯುಲೇಷನ್ ಬಿಲ್ 2009 ಅಲ್ಲಿ ಏನ್ ಬಂದಿತ್ತಲ್ಲ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಫಸ್ಟ್ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡಿದ್ರು, ಅದಾದ್ಮೇಲೆ ಏನೇನ್ ಚೇಂಜಸ್ ಇತ್ತಲ್ಲ ಆ ಚೇಂಜಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ಆ ಬಿಲ್ ಅನ್ನ ಪಾಸ್ ಮಾಡಿದ್ರು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬಿಲ್ ಒಳಗೆ ಆ ತರನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ನೋಡ್ರಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳಿದಂದ್ರೆ ಏನೇನ್ ಪ್ರೈವೇಸಿ ಮತ್ತೆ ಡಾಟಾ ಪ್ರೊಟೆಕ್ಷನ್ ಬಗ್ಗೆ ಕಾನೂನುಗಳು ಬರಬೇಕಲ್ಲ ಅದನ್ನೇನ್ ಮಾಡ್ತಾರಂದ್ರೆ ರೂಲ್ಸ್ ಫಾರ್ಮುಲೇಟೆಡ್ ಮಾಡ್ತಾರಲ್ಲ ಈ ಕಾನೂನೊಳಗೆ, ಅದ್ರೊಳಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಡ್ರೆಸ್ ಅನ್ನ ಮಾಡ್ತೀವಿ. ಜೊತೆಗೆ ನೋಡ್ರಿ ಈ ಮಾಡೆಲ್ ಪ್ರಿಸನ್ಸ್ ಮ್ಯಾನ್ಯುವಲ್ಸ್ ಅಂತ ಇರುತ್ತೆ, ಅಂದ್ರೆ ಮಾದರಿ ಜೈಲು ರೂಲ್ಸ್ ಏನಿರುತ್ತೋ ಅದ್ರೊಳಗೆ ನಾವೇನಪ್ಪ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಈಗ ಈ ಕಾನೂನಿನ ಇಮಿಡಿಯೇಟ್ ಫ್ಯೂಚರ್ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಇದನ್ನ ಏನಪ್ಪ ಅಂದ್ರೆ ರೀಟ್ ಪಿಟಿಷನ್ ಅನ್ನ ಚಾಲೆಂಜ್ ಮಾಡಿದ್ದಾರೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ. ಆಮೇಲೆ ಡೆಲ್ಲಿ ಹೈಕೋರ್ಟ್ ಕೂಡ ಏನಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೆ ಈ ಕೇಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿದೆಯಲ್ಲ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇನ್ನು ಕೂಡ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ಇದೇನಪ್ಪ ಅಂದ್ರೆ 4th August 2022 ಜಾರಿಗೆ ಆಗುತ್ತೆ. ಇದಾದ್ಮೇಲೆ ನೋಡ್ರಿ ಇದೊಂಥರ ಬಂದ್ರೆ ಏನಪ್ಪ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಏಜೆನ್ಸೀಸ್ ಯಾವ್ದು ಇದಾರಲ್ಲ ಅವ್ರಿಗೆ ಏನಂದ್ರೆ ಲೀಗಲ್ ಹರ್ಡಲ್ಸ್ ಏನಿತ್ತು ಈ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಅಥವಾ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಕ್ಕೆ ಅದೊಂದು ಈಸ್ ಮಾಡುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಮಾಡರ್ನ್ ಟೆಕ್ನಾಲಜೀಸ್ ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೇಗ ಬೇಗ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕೇಸ್ಗಳನ್ನ ಸಾಲ್ವ್ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಾಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.